ಕನ್ನಡ ಕಡ್ಡಾಯ ಉಚ್ಚ ನ್ಯಾಯಾಲಯ ತಡೆಯಾಜ್ಞೆಯನ್ನು ನೀಡಿದ್ದಾರೆ ಆ ಮಾತು ನಮಗೆ ಇವತ್ತು ಕನ್ನಡಿಗರಿಗೆ ಬರಸಿಡಿಲು ಬಿಡದಂತಾಗಿದೆ ನಾನು ನ್ಯಾಯಾಲಯದ ಬಗ್ಗೆ ಮಾತನಾಡಕ್ಕೆ ಹೋಗೋದಿಲ್ಲ ನ್ಯಾಯಾಲಯದ ಬಗ್ಗೆ ನನಗೆ ಬಹಳ ಗೌರವ ಇದೆ ಪದವಿಯಲ್ಲಿ ಕನ್ನಡ ಕಲಿಬಾರದು ಅನ್ನೋದಾದರೆ ಮುಂದೆ ಕರ್ನಾಟಕದಲ್ಲಿ ಕನ್ನಡದ ಪರಿಸ್ಥಿತಿ ಏನು ಕನ್ನಡಿಗರ ಪರಿಸ್ಥಿತಿ ಏನು ಕನ್ನಡಿಗರಿಗೆ ಉದ್ಯೋಗ ಪರಿಸ್ಥಿತಿ ಏನು ಹೊರಗಡೆಯವರಿಗಾಗಿ ಕರ್ನಾಟಕ ತಯಾರಾಗಿಲ್ಲ ಹೊರಗಡೆ ಜನರ ಉಪಯೋಗಕ್ಕಾಗಿ ಕರ್ನಾಟಕ ಅಲ್ಲ ಭಾಷಾವಾರು ಪ್ರಾಂತ್ಯ 1956 ರಲ್ಲಿ ಆದದ್ದು ಆಯಾಯ ಭಾಷೆಗಳ ರಾಜ್ಯ ಅಂತ ರಾಜ್ಯ ಸರ್ಕಾರದ ಭಾಷಾ ನೀತಿ ಆಡಳಿತ ಭಾಷೆ ಕನ್ನಡ ಆಡಳಿತ ಭಾಷೆ ಕನ್ನಡ ಅಂದಾಗ ಕನ್ನಡಕ್ಕೆ ಕರ್ನಾಟಕದಲ್ಲಿ ಮಾನ್ಯತೆ ಗೌರವ ಎಲ್ಲ ಬರಬೇಕು ನಾನು ಇವಾಗ ಬಹಳ ಗಂಭೀರವಾಗಿ ಇದನ್ನ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಕಳಕಳಿಯಿಂದ ಮನವಿ ಮಾಡುತ್ತೇನೆ ಒಂದು ತುರ್ತು ಅಧಿವೇಶನ ಕರಿಬೇಕು ಇದನ್ನ ನೀವು ಲಘುವಾಗಿ ತಿಳ್ಕೊಳ್ಳಬಾರದು ತುರ್ತು ಅಧಿವೇಶನ ಕರೆದು ಅಧಿವೇಶನದಲ್ಲಿ ನೀವು ಕನ್ನಡಕ್ಕೆ ಎಷ್ಟು ಶಕ್ತಿ ತುಂಬಬಹುದು ಯಾವ್ಯಾವ ರೀತಿಯಲ್ಲಿ ಕಾನೂನು ಮಾಡಬಹುದಾ ಬೇರೆ ಏನು ಇದಕ್ಕೆ ಅನ್ನುವುದನ್ನ ಚರ್ಚೆ ಮಾಡಲೇಬೇಕು ಮತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಗಡಿನಾಡು ಅಭಿವೃದ್ಧಿ ಪ್ರಾಧಿಕಾರ ಎಲ್ಲರೂ ಸೇರಬೇಕು ಈ ಬಗ್ಗೆ ಗಂಭೀರವಾಗಿ ಚಿಂತನೆ ಆಗಬೇಕು ರಾಷ್ಟ್ರೀಯ ನೀತಿ ರಾಷ್ಟ್ರೀಯ ಶಿಕ್ಷಣ ನೀತಿ ನಮಗೆ ಬರೆಯಳೆದಿದೆ ರಾಷ್ಟ್ರೀಯ ಶಿಕ್ಷಣ ನೀತಿ ಕನ್ನಡವನ್ನ ಕೊಂದಾಕಿದ್ದಾರೆ ರಾಷ್ಟ್ರೀಯ ಶಿಕ್ಷಣ ನೀತಿ ಪ್ರಾದೇಶಿಕ ಭಾಷೆಗಳನ್ನು ತುಳಿದಾಕಿದ್ದಾರೆ ರಾಷ್ಟ್ರೀಯ ಶಿಕ್ಷಣ ನೀತಿ ಪ್ರಾದೇಶಿಕ ಭಾಷೆಗಳನ್ನು ಕಾಲು ಕಸಕ್ಕಿಂತ ಕಡಿಮೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಇಡೀ ದೇಶದ ಭಾಷಾವಾರು ಪ್ರಾಂತ್ಯಗಳು ಏನೇನಿದೆ ಅವರು ಈ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ರಾಷ್ಟ್ರೀಯ ಶಿಕ್ಷಣ ನೀತಿ ಬದಲಾವಣೆ ಆಗಬೇಕು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಕನ್ನಡಕ್ಕೆ ಮಾನ್ಯತೆ ಸಿಗಬೇಕು ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಪದವಿಯಲ್ಲಿ ಕನ್ನಡ ಶಿಕ್ಷಣ ಮಾಡುವುದಕ್ಕೆ ಅವಕಾಶ ಸಿಗಬೇಕು ಈ ಬಗ್ಗೆ ನಾವು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನೇ ಪ್ರಶ್ನೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಪ್ರಧಾನಮಂತ್ರಿಯವರನ್ನು ಭೇಟಿ ಮಾಡಿ ಶಿಕ್ಷಣ ಸಚಿವರನ್ನು ಭೇಟಿ ಮಾಡಿ ರಾಷ್ಟ್ರೀಯ ಶಿಕ್ಷಣ ನೀತಿ ಬದಲಾವಣೆ ಆಗಲೇಬೇಕು ಬದಲಾವಣೆ ಆಗದೇ ಇದ್ದರೆ ಕನ್ನಡಕ್ಕೆ ಖಂಡಿತ
ಅಪಾಯ ಒದಗುತ್ತೆ. ನಾನು ಈ ಬೆಳಗ್ಗೆ ನೋಡಿ, ತಡೆಯಾಜ್ಞೆ ನೋಡಿ, ನಮಗೆ ಬಹಳ ನೋವಾಗಿದೆ. ಮುಂದೆ ಕನ್ನಡದ ಗತಿಯೇನು, ಕನ್ನಡಿಗರ ಗತಿಯೇನು? ಕರ್ನಾಟಕದಲ್ಲಿ ಒಂದು ಶಿಕ್ಷಣ ಕನ್ನಡ ಉದ್ಯೋಗ ನೀತಿ ಇಲ್ಲ. ಸರೋಜಿನಿ ಮಹಿಷಿ ವರದಿ ಗಾಳಿಗೋಯ್ತು. ಸರೋಜಿನಿ ಮಹಿಷಿಯವರು ಹೊರಟೋದ್ರು. ನಮಗೆ ಉದ್ಯೋಗ ನೀತಿ ಏನು? ಕನ್ನಡಿಗರಿಗೆ ಉದ್ಯೋಗ, ಕನ್ನಡ ಕಲ್ತಿರ್ತಾನೆ. ಮತ್ತು ಹೊರಗಡೆಯವ್ರಿಗೋಸ್ಕರ, ಹೊರಗಡೆಯಿಂದ ಬಂದು ಬರೋರಿಗೋಸ್ಕರ ಪದವಿಯಲ್ಲಿ ಕನ್ನಡ ಕಡ್ಡಾಯ ಬೇಡ ಅಂತ ಹೇಳುವ ಮಾತಿದೆಯಲ್ಲ, ಇದು ಕರ್ನಾಟಕಕ್ಕೆ ಮಾರಕ. ಆ ದೃಷ್ಟಿಯಿಂದ ಸರ್ಕಾರ ತಕ್ಷಣ ಕೂಡಲೇ ಕಾರ್ಯೋನ್ಮುಖರಾಗಬೇಕು, ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತಿರಸ್ಕಾರ ಮಾಡಬೇಕು, ರಾಷ್ಟ್ರೀಯ ಶಿಕ್ಷಣ ನೀತಿಗೆ ತಿದ್ದುಪಡಿ ತರಬೇಕು, ಶಾಸನಸಭೆಯಲ್ಲಿ ತುರ್ತು ಕನಿಷ್ಠ ಒಂದು ದಿನ ಎರಡು ದಿನವಾದರೂ ಶಾಸನಸಭೆಯನ್ನು ಕರೆದು ಸಮಗ್ರವಾಗಿ ಚಿಂತನೆ ಮಾಡಿ ಕಾನೂನು ಮಾಡ್ಬೋದಾ ಅಂದ್ರೆ ಮಾಡಿ. ನಿಮ್ಗೆ ಹೇಳೋದಾದರೆ, ಬಂಗಾರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಕಾವೇರಿ ನೀರು ಬಗ್ಗೆ ಒಂದು ಹನಿ ನೀರು ಬಿಡೋದಿಲ್ಲ ಅಂಥೇಳಿ ಇದೇ ಶಾಸನಸಭೆಯಲ್ಲಿ ಒಂದು ಕಾನೂನು ಮಾಡಿದ್ರು. ಆಮೇಲೆ ಮುಂದೆ ಏನಾಯಿತು ಬಿಡ್ತು ಅವಿತಾರೆ ಬೇರೆ. ಆ ಧೈರ್ಯ, ಆ ಶಕ್ತಿ ಮುಖ್ಯಮಂತ್ರಿಯವರು ತೆಗೆದುಕೊಳ್ಬೇಕು ಅಂಥೇಳಿ ಕಳಕಳಿಯಿಂದ ಮನವಿ ಮಾಡ್ತೀನಿ. ಕರ್ನಾಟಕ ರಾಜ್ಯದ ಎಲ್ಲ ಕನ್ನಡ ಪರ ಸಂಘಟನೆಗಳು, ಕನ್ನಡದ ಅಭಿಮಾನಿಗಳು ರಾಷ್ಟ್ರೀಯ ಶಿಕ್ಷಣ ನೀತಿಯ ವಿರುದ್ಧ ಧ್ವನಿ ಎತ್ತಬೇಕು, ಕನ್ನಡವನ್ನು ಉಳಿಸಬೇಕು.